ನಾನು ನಿಮ್ಮ ಭರತ್ ಕುಮಾರ್. ನಾನಿವತ್ತು ಈ ಗದಗ್ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಲುಮರದ ತಿಮ್ಮಕ್ಕ ಅನ್ನೋ ಪಾರ್ಕ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಅದನ್ನು ನಿಮಗೆ ತೋರಿಸ್ತೀನಿ. ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನ ಅಂಥೇಳಿ ಬೋರ್ಡ್ ಹಾಕಿದ್ದಾರೆ. ಅದನ್ನು ಕೂಡ ಅಟ್ರ್ಯಾಕ್ಟಿವ್ ಆಗಿ ಕಟ್ಟಿಗೆ ಸಿಮೆಂಟಲ್ಲೇ ಮಾಡಿರೋದು, ಬಟ್ ಕಟ್ಟಿಗೆ ಥರ ಕಾಣ್ತಾ ಇದೆ ನಮಗೆ. ಸಾಲುಮರದ ತಿಮ್ಮಕ್ಕ ಗೇಟ್ನ ಒಳ ಬಂತು. ತಿಂದು ಎಂಜಾಯ್ ಮಾಡಿ ಹೋಗ್ತಿರ್ತಾರೆ. ಇಲ್ಲ ಕಟ್ಟಿಗೆ ಒಂದಿಷ್ಟು ಹಲಿಗೆಗಳನ್ನು ಉಪಯೋಗಿಸಿ ಅದಕ್ಕೆ ರಾಡಿಂದ ಫಿಟ್ ಮಾಡಿ ಅದು ಒಂದು ರೀತಿ ಅದರ ಮೇಲೆ ನಿಂತ ತಕ್ಷಣ ಅದು ತೂಗಾಡುತ್ತೆ. ಅದನ್ನು ಕ್ರಾಸ್ ಮಾಡಿ ಮುಂದೆ ಹೋದರೆ ಮರದ ಒಂದಿಷ್ಟು ದಿನ್ನೆಗಳನ್ನು ಉಪಯೋಗಿಸಿ ಒಂದು ಸೇತುವೆ ಥರ ಮಾಡಿದರೆ, ಅದನ್ನು ಕ್ರಾಸ್ ಮಾಡಿ ಸ್ವಲ್ಪ ಮುಂದೆ ಹೋದರೆ ಹಗ್ಗದಿಂದ ಒಂದು ಸೇತುವೆ ಇದೆ, ಅದನ್ನು ಕ್ರಾಸ್ ಮಾಡಿ ಮುಂದೆ ಹೋದರೆ ಒಂದು ಎರಡು ಮೂರು ಟೈರ್ಗಳನ್ನು ಉಪಯೋಗಿಸಿ ಅದನ್ನು ಕ್ರಾಸ್ ಮಾಡಿ ಸ್ವಲ್ಪ ಹೋದರೆ ಒಂದು ರೆಸ್ಟ್ ಮಾಡಲಿಕ್ಕೆ ಒಂದು ಪ್ಲೇಸ್ ಮಾಡಿದ್ದಾರೆ. ಅದರ ನಂತರ ಮತ್ತೆ ಎರಡು ಟೈರ್ ಉಪಯೋಗಿಸಿ ಅಲ್ಲಿಂದ ಇಳಿದು ಹೋಗ್ಬೋದು. ಅಲ್ಲಿಂದ ಇಳಿದ ನಂತರ ಒಂದು ಸಣ್ಣ ಸೇತುವೆ ಇದೆ, ಆ ಸೇತುವೆ ಅದು ತೂಗು ಸೇತುವೆ. ಆ ತೂಗು ಸೇತುವೆಯಿಂದ ಇನ್ನೊಂದು ಎಂಡ್ ಇದೆ, ಅಲ್ಲಿ ಹೋಗ್ಬೋದು. ಸೊ ಈ ರೀತಿ ಇದೆ ಈ ಒಂದು ಅಡ್ವೆಂಚರ್ ಗೇಮು. ಮಕ್ಕಳಿಗೆ ಜೋಕಾಲಿ ಥರ ಮಾಡಿದ್ದಾರೆ, ಪೂರ್ತಿ ಸಣ್ಣ ಮಕ್ಕಳಿಗೆ
6 ವರ್ಷದವರೆಗಿನ ಹುಡುಗರ ಥರ ಆಡ್ಬೋದು ಇದು, ಅಷ್ಟು ಸಣ್ಣದಿದೆ ಇದು. ನಂತರ ಇಲ್ಲಿ ಜಂಪ್ ಮಾಡಲಿಕ್ಕೆ ಈ ಥರ ಮಾಡಿದ್ದಾರೆ. ಜಾತ್ರೆಯಲ್ಲೆಲ್ಲ ಜಂಪ್ ಮಾಡಲಿಕ್ಕೆ ಈ ಥರ ಟೆಂಟ್ಗಳು ಬಂದಿರ್ತವೆ. ಈ ಪಾರ್ಕಲ್ಲಿ ಕೂಡ ಇದೇ ಥರ ಟೆಂಟನ್ನು ಹಾಕಿದ್ದಾರೆ. ನೋಡ್ಬೋದು ಇಲ್ಲಿ ಈ ಥರ ಇದೇ ಥರದ ಮೂರ್ನಾಲ್ಕು ಗೇಮ್ಗಳು ಇಲ್ಲಿದ್ದಾವೆ. ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಈ ಥರ ಮಾಡಿದ್ದಾರೆ. ಬ್ಯಾಲೆನ್ಸ್ ಮಾಡೋದು ಕಷ್ಟ ಅದ್ರ ಮೇಲೆ ಬರ್ತಾ. ಒಂದು ಹಲಿಗೆಯ ಈ ಕಡೆ ತುದಿಗೆ ಮತ್ತು ಆ ಕಡೆ ತುದಿಗೆ ಮಾತ್ರ ಕಟ್ಟಿ ಇದು ರಾಡಿಂದ ಫಿಟ್ ಮಾಡಿರ್ತಾರೆ. ಅದು ನಾವು ಕಾಲಿಡ ತಕ್ಷಣ ಓಡಾಡುತ್ತೆ, ಆ ಕಡೆ ಈ ಕಡೆ ಓಡಾಡುತ್ತೆ, ಒಂಥರ ಬೀಳೋ ಥರ ಅನುಭವ ಆಗುತ್ತೆ ಅದನ್ನು ಆಡ್ತಿರೋರಿಗೆ. ನಂತರ ಇಲ್ಲೇ ಈ ಥರ ಇದನ್ನು ಮಾಡಿದ್ದಾರೆ, ಸಣ್ಣ ಹುಡುಗರು ಹಗ್ಗದ ಮೇಲೆ ಹತ್ತಲಿಕ್ಕೆ ಈ ಥರ ಮಾಡಿದ್ದಾರೆ. ಹಗ್ಗದ ಮೇಲೆ ಹತ್ತಿ ಆಟ ಆಡಲಿಕ್ಕೆ ಇದು ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ದೊಡ್ಡವ್ರಿಗೆ ಜೋಕಾಲಿ ಮಾಡಿದ್ದಾರೆ ದೊಡ್ಡದಾಗಿ. ಅವೆಲ್ಲ ಸಣ್ಣ ಹುಡುಗರಿಗೆ ಇತ್ತು, ಆಗಲೇ ತೋರಿಸಿದ್ದು. ಇದು ದೊಡ್ಡವ್ರಿಗೆ ಅಂತ ಮಾಡಿದ್ದಾರೆ ಜೋಕಾಲಿ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥ ಗೇಮ್ಗಳನ್ನ ಇಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ. ಇನ್ನು ಇನ್ ಫ್ಯೂಚರ್ ಈ ಕಡೆ ನಮ್ಮ ಗದಗ ಮತ್ತು ಹುಬ್ಬಳ್ಳಿ ಕಡೆಯಲ್ಲವ್ರಿಗೆ ಮಸ್ತ್ ಅನಿಸುತ್ತೆ ಈ ಪ್ಲೇಸು ಬಂದರೆ ಕಾಲ ಕಳೀಲಿಕ್ಕೆ. ಇಲ್ಲಿ ಒಂದು ನೀರಿನ ಹೊಂಡ ಮಾಡಿದ್ದಾರೆ, ಅದ್ರ ಸುತ್ತ ಕೂಡಲಿಕ್ಕೆ ಒಂದಿಷ್ಟು ಕಟ್ಟಿಗೆಯನ್ನು ಉಪಯೋಗಿಸಿ ಬೆಂಚ್ ಮಾಡಿದ್ದಾರೆ, ಅಲ್ಲಿ ಕೂತು ಕಾಲ ಕಳಿಬೋದು. ಇದರ ವಿಶೇಷತೆ ಏನಪ್ಪ ಅಂದರೆ ಈ ಪಾರ್ಕಲ್ಲಿ ಅಂದರೆ ಇದು ಗುಡ್ಡದಲ್ಲಿ ಇರೋದರಿಂದ ಈ ಗುಡ್ಡದಲ್ಲಿ ಎಲ್ಲೇ ಮಳೆ ಆದರೂ ಕೂಡ ಆ ಎಲ್ಲ ನೀರು ಸಂಗ್ರಹಣೆಯಾಗಿ ಈ ಹೊಂಡಕ್ಕೆ ಬಂದು ಸಂಗ್ರಹಣೆ ಆಗುತ್ತೆ. ಈ ಹೊಂಡದಲ್ಲಿ ಶೇಖರಣೆಯಾದಂಥ ನೀರನ್ನು ಇಲ್ಲಿರ್ತಕ್ಕಂಥ ಪಂಪ್ಸೆಟ್ಟನ್ನು ಉಪಯೋಗಿಸಿ ಈ ಪಾರ್ಕಿಗೆ ಎಲ್ಲ ಗಿಡಮರಗಳಿಗೆ ಉಪಯೋಗಿಸಲಾಗುತ್ತೆ. ಕಾಣುತ್ತೆ ಅದೇ ಪಂಪ್ಸೆಟ್ಟು. ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಇರೋದರಿಂದ ಈಗ ನೀರು ಸಂಗ್ರಹಣೆ ಕಡಿಮೆ ಇದೆ. ಮಳೆ ಬಂದಾಗ ಇದೆಲ್ಲ ತುಂಬಿರುತ್ತೆ ಹೊಂಡ. ಮೇಲೆ ಟೆಂಟ್ ಕಾಣ್ತಾ ಇದೆಯಲ್ಲ ಅದು ಜಿಪ್ ಲೈನು. ಅಲ್ಲಿಂದ ಇನ್ನೊಂದು ಈ ಕಡೆ ಎಂಡಿಗೆ ಒಂದು ತುದಿ ಇದೆ, ಅಲ್ಲಿಗೆ ರೀಚ್ ಆಗುತ್ತೆ. ಅಲ್ಲಿಂದ ನಾವು ಮತ್ತೆ ವಾಕ್ ಮಾಡಿಕೊಂಡು ಈ ಪಾರ್ಕಲ್ಲಿ ಸುತ್ತಾಡಿಕೊಂಡು ಎಕ್ಸಿಟ್ ಆಗಬೇಕು. ಇಲ್ಲಿ ಒಂದು ಇದು ಮಾಡಿದರೆ ಮಂಟಪ ಥರ ಹಂಚೆಲ್ಲ ಹಾಕಿ
ಕಾಲ ಕಳೀಲಿಕ್ಕೆ. ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೆದಿದೆ, ನಿಮಗೆ ಕಾಣುತ್ತೆ ಇಲ್ಲೇ ನೋಡಿದರೆ. ಇಲ್ಲೂ ಕೂಡ ಗಿಡ ಮರಗಳನ್ನ ಬೆಳೆಸಲಿಕ್ಕೆ, ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಇಲ್ಲೊಂದು ಥರ ಸೆಟಪ್ ನಡೆಸ್ತಿದ್ದಾರೆ.